ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಗೌತಮಿ ಸಿಂಪಲ್ ಟಿಪ್ಸ್ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಒಂದು ಒಳ್ಳೆಯ ರೆಮಿಡಿ ಅಂತಲೇ ಹೇಳ್ಬೋದು ಟಿಪ್ ಅಂತಲೇ ಹೇಳ್ಬೋದು ಇದ್ದೀನಿ ಏನಪ್ಪ ಅದು ಟಿಪ್ ಅಂತ ಅಂದರೆ ಮಕ್ಕಳು ಮಕ್ಕಳಿಗೆ ಅಂದರೆ ಚಿಕ್ಕ ಮಕ್ಕಳು ಸ್ವಲ್ಪ ಕಲರ್ ಡಿಮ್ ಇದ್ದಾರಾ ಅವರು ತ್ವಚೆ ಬರಬೇಕಾ ನನ್ನ ಮಕ್ಕಳು ಕೂಡ ಎಲ್ಲರ ಮಕ್ಳ ಹತ್ರ ಸ್ವಲ್ಪ ಕಲ್ಲರಾಗಿರ್ಬೇಕಾ ಅಂತ ಅನ್ನೋ ಅಮ್ಮಂತರಿಗೆ ಈ ಒಂದು ಮನೆಮದ್ದು ಬೇಕೇ ಬೇಕಾಗತ್ತೆ ಮನೆಮದ್ದು ಇದನ್ನು ಹೇಗೆ ಮಾಡೋದು ಇದರಿಂದ ಆಗುವಂಥ ಲಾಭಗಳೇ ಕೂಡ ಈ ವಿಡಿಯೋನ ನೀವು ಸ್ಕಿಪ್ ಮಾಡ್ತೀರ ನೋಡಿದ್ರೆ ಮಾತ್ರ ಈ ಒಂದು ಮನೆ ಮದ್ದು ನೀವು ಹೇಗೆ ರೆಡಿ ಮಾಡಬೇಕು ಹೇಗೆ ಆ ಇದನ್ನು ಹಚ್ಚಬೇಕು ಮಕ್ಕಳಿಗೆ ಅನ್ನೋದು ಕೂಡ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರ ನನ್ನ ಚಾನಲನ್ನು ನೋಡ್ತಾ ಇದ್ದೀರ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡೋದು ಉಚಿತಾನೇ ಅಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಆಲ್ ಅನ್ನೋ ಬಟನ್ನ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ವಿಡಿಯೋಸ್ ನೋಟಿಫಿಕೇಶನ್ಸ್ ನಿಮಗೆ ಬರ್ತಾ ಇರುತ್ತೆ ಈಗ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟಿಗೆ ನಾವು ಬೀಟ್ರೋಟ್ ತಗೋಬೇಕು ಬೀಟ್ರೋಟ್ ಮತ್ತೆ ಮೊಸರು ಮತ್ತೆ ಹೆಸರು ಕಾಳು ಎಲ್ಲರಿಗೂ ಗೊತ್ತಿರತ್ತೆ ಈ ಮೂರು ಕೂಡ ಮನೆಯಲ್ಲಿ ಸಿಗುವಂತ ಐಟಮ್ಗಳೇ ಎಲ್ಲರಿಗೂ ಕೂಡ ಇದ್ರ ಬಗ್ಗೆ ಗೊತ್ತೇ ಇರುತ್ತೆ ಇದು ತ್ವಚೆ ಬರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಏನು ಹೆಸರು ಕಾಳು ಆಗಿರ್ಬೋದು ಬೀಟ್ರೋಟ್ ಆಗಿರ್ಬೋದು ಮತ್ತು ಮೊಸರು ಕೂಡ ಆಗಿರ್ಬೋದು ಇವನ್ನ ತಗೊಂಡು ಹೇಗಪ್ಪ ರೆಡಿ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಫಸ್ಟಿಗೆ ನಾವು ಬೀಟ್ರೋಟ್ನ ಪೀಸ್ ಪೀಸ್ ಮಾಡಿ ತಗೋಬೇಕು ಏನಾದರೂ ಹೊಟ್ಟಿರುತ್ತೆ ಎಲ್ಲ ತೆಗೆದುಬಿಟ್ಟು ಪೀಸ್ ಮಾಡಿ ತಗೋಬೇಕಾಗತ್ತೆ ಮತ್ತು ಹೆಸ್ರು ಕಾಳು ಹೆಸ್ರು ಕಾಳನ್ನ ಫಸ್ಟಿಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಮೇಲೆ ನೀವು ತಗೊಳ್ಳಿ ಅದನ್ನು ಮಿಕ್ಸಿ ಜಾರಿಗೆ ಬರೀ ಕಾಳು ನೆನೆಸಬಾರ್ದು ಏನೂ ಇಲ್ಲ ಹಾಗೇನೆ ಪುಡಿ ಮಾಡ್ಕೋಬೇಕು ನೋಡಿ ಪೌಡ್ರ್ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ತಗೊಳ್ಳಿ ಆ ಪೌಡ್ರ್ ಈ ಥರ ಸ್ವಲ್ಪ ತರಿತರಿಯಾಗಿಯೇ ಮಾಡ್ಕೊಳ್ಳಿ ಪರವಾಗಿಲ್ಲ ಮಾಡಿಕೊಂಡು ಇದು ಸೈಡ್ಗೆ ಇಟ್ಕೋಬೇಕಾಗತ್ತೆ ಈಗ ಬೀಟ್ರೋಟ್ ಬೀಟ್ರೋಟ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕಿ ಆ ಪೇಸ್ಟ್ ಮಾಡ್ಕೋಬೇಕು ನೋಡು ಒಂದು ಅರ್ಧ ಅಷ್ಟು ತಗೊಳ್ಳಿ ಪರವಾಗಿಲ್ಲ ನಿಮಗೆ ಎಷ್ಟು ಬೇಕೋ ಮಗುಗೆ ಫ ಎಷ್ಟು ಆಗುತ್ತೆ ಇದು ದೊಡ್ಡವರು ಕೂಡ ಯೂಸ್ ಮಾಡ್ಬೋದು ತುಂಬ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಖಂಡಿತ ಈಗ ಈಗ ಆ ಬೀಟ್ರೋಟ್ನ ನಾವು ಮಿಕ್ಸಿಗೆ ಹಾಕಿ ಆಗಿದ ಮೇಲೆ ಅದಕ್ಕೆ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಮೊಸರು ತಗೊಳ್ಳಿ ಹಾಕೇ ಕಾಳು ಪೌಡ್ರ್ ಏನಿದೆ ಅದನ್ನು ಒಂದು ಸ್ಪೂನ್ ಅಥವಾ ಒಂದೂವರೆ ಅಷ್ಟು ತಗೊಳ್ಳಿ ನಿಮಗೆ ಒಂದು ಟೈಮ್ಗೆ ಎಷ್ಟು ಬೇಕಷ್ಟು ಅಷ್ಟು ಯೂಸ್ ಮಾಡ್ಕೊಳ್ಳಿ ಆ ಇನ್ಸ್ಟೆಂಟಾಗಿ ಮಾಡಿಕೊಂಡು ಇದನ್ನು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಈಗ ನೋಡಿ ಆ ಮೂರನ್ನು ಸೇರಿಸಿ ಪೇಸ್ಟ್ ಮಾಡಿದ ಆಯ್ತು ನೋಡಿ ಈ ತರ ಅದು ರೆಡಿ ಆಗತ್ತೆ ನಿಮ್ಗೆ ಎಷ್ಟು ಮೊಸರು ಬೇಕೋ ಅಷ್ಟು ಯೂಸ್ ಮಾಡ್ಕೋಬೋದು ಇದನ್ನ ಏನ್ ಅಂತ ಹೇಳಿದ್ರೆ ಮಗುಗೆ ಫುಲ್ ಬಾಡಿಗೆ ಅಪ್ಲೈ ಮಾಡಿಬಿಟ್ಟು ಅದು ಚೆನ್ನಾಗಿ ಡ್ರೈ ಆಗಿದ್ಮೇಲೆ ಅದನ್ನ ಬಿಡಿ ಈ ತರ ನೀವು ವಾರಕ್ಕೆ ಎರಡು ಸರಿ ಅಥವಾ ಮೂರು ಸರಿ ಮಾಡ್ತಾ ಇದ್ರೆ ನಿಮ್ಮ ಒಂದು ಮಗುವಿನ ತ್ವಚೆ ಏನಿರುತ್ತೆ ಮುಖ ಆಗಿರ್ಬೋದು ಎಲ್ಲದರಲ್ಲೂ ನಿಮ್ಗೆ ಚೇಂಜಸ್ ಗೊತ್ತಾಗುತ್ತೆ ರಿಸಲ್ಟ್ ಅನ್ನೋದು ಬೇಗ ಸಿಗುತ್ತೆ ಯಾವುದೇ ತರದ ಸೈಡ್ ಎಫೆಕ್ಟ್ಸ್ ಏನೂ ಇಲ್ಲ ಇದು ಎಲ್ಲ ನ್ಯಾಚುರಲ್ ಆಗಿರೋದ್ರಿಂದ ಖಂಡಿತ ನಿಮಗೆ ವರ್ಕ್ ಆಗುತ್ತೆ ಕಮೆಂಟಲ್ಲಿ ತಿಳಿಸಿ ನಿಮಗೆ ರಿಸಲ್ಟ್ ಬಂದಿದೆಯಾ ಇಲ್ವಾ ಅನ್ನೋದು ಕೂಡ ಈ ಈ ವಿಡಿಯೋನ ಸ್ಕಿಪ್ ಮಾಡಿದರೆ ಲಾಸ್ಟ್ವರ್ಗು ನೋಡಿದ್ರೆ ನಿಮಗೆ ಇದ್ರ ಬಗ್ಗೆ ಗೊತ್ತಾಗುತ್ತೆ ಖಂಡಿತ ಫ್ರೆಂಡ್ಸ್ ಆ ಟ್ರೈ ಮಾಡಲೇಬೇಕು ನೀವು ದೊಡ್ಡವರು ಕೂಡ ಅಷ್ಟೇ ಫೇಸ್ ಪ್ಯಾಕ್ ಹಾಕೊಂಡ್ರೆ ನೀವು ಆ ವಾರಕ್ಕೆ ಎರಡು ಸಾರಿ ಹಾಕೊಂಡ್ರೆ ತುಂಬ ಚೇಂಜಸ್ ಅನ್ನೋದು ಗೊತ್ತಾಗುತ್ತೆ ಮಕ್ಕಳ ಒಂದು ತ್ವಚೆ ಏನಿರುತ್ತೆ ತುಂಬಾ ಚೆನ್ನಾಗಿ ಡಿಮ್ ಕಲರ್ ಇರುವಂಥವ್ರು ಕಪ್ಪಾಗಿರುವಂಥವ್ರು ಕೂಡ ಬೆಳ್ಳಗಾಗ್ತಾರೆ ಫಳಫಳ ಅಂತ ಫೇಸ್ ಹೊಳಿತಾ ಇರತ್ತೆ ಖಂಡಿತ ಟ್ರೈ ಮಾಡ್ಬೋದು ಫ್ರೆಂಡ್ಸ್ ನಿಮಗೆ ರಿಸಲ್ಟ್ ಅನ್ನೋದು ಖಂಡಿತ ಸಿಗತ್ತೆ ಪ್ಯಾಕೆಲ್ಲ ಬಾಡಿಗೆ ಹಾಕಿದ ಮೇಲೆ ದೇಹಕ್ಕೆ ಹಾಕಿದ ಮೇಲೆ ನೀವು ಅಟ್ಲೀಸ್ಟ್ ಹಾಫ್ ಆನ್ ಅವರ್ ಬಿಟ್ಬಿಟ್ಟು ಅದು ಚೆನ್ನಾಗಿ ಒಣಗಿದ ಹಾಗಿದ ಮೇಲೆ ನೀವು ತೊಳೀರಿ ಇದನ್ನು ವಾರಕ್ಕೆ ಎರಡು ಅಥವಾ ಮೂರು ಸರಿ ಮಕ್ಕಳಿಗಾಗಿರ್ಬೋದು ದೊಡ್ಡವರಾಗೂ ಕೂಡ ಫೇಸ್ಗೆಲ್ಲ ಮಾಡ್ಕೋಬೋದು ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಏನೂ ಆಗೋದಿಲ್ಲ ಖಂಡಿತ ಇದು ರಿಸಲ್ಟ್ ಅನ್ನೋದು ನಿಮಗೆ ಸಿಗತ್ತೆ ಟ್ರೈ ಮಾಡಿ ನೋಡಿ ನಿಮಗೆ ಯೂಸ್ ಆಗುತ್ತೆ ಈ ಟಿಪ್ ಅನ್ಕೋತೀನಿ ಇಷ್ಟ ಆದರೆ ಗೊತ್ತಲ್ಲ ಪ್ಲೀಸ್ ಆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಕಮೆಂಟಲ್ಲಿ ನಿಮ್ಮ ಒಂದು ಅನಿಸಿಕೆ ತಿಳಿಸಿ ಶೇರ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಅನ್ನು ಫ್ಯಾಮಿಲಿ ಮೆಂಬರ್ಸ್ಗೆ ಥ್ಯಾಂಕ್ ಯು ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್